ಇದು ಒಂದು ಬಹು ಮೋಜಿನ ಪ್ರಯೋಗ. ಇದರಲ್ಲಿ ಕತ್ತರಿಸಿದ ಒಂದು ಬಾಟಲಿಯನ್ನು ಉಪಯೋಗಿಸಲಾಗಿದೆ. ಇದರಿಂದ ಒಂದು ವಾಯುಭಾರ ಮಾಪಕವನ್ನು ನಾವು ತಯಾರಿಸಬಹುದು. ಇದಕ್ಕಾಗಿ ಅರ್ಧ ಲೀಟರಿನ ಕೋಕದ ಬಾಟಲಿ, ಪೆನ್ನು, ಕತ್ತರಿ ಬೇಕಾಗುವು. ಮೊದಲಿಗೆ ಪೆನ್ನಿನಿಂದ ಬಾಟಲಿಯ ಮಧ್ಯದಲ್ಲಿ ಅರ್ಧ ಪರಿಘವನ್ನು ಗುರುತಿಸಿಕೊಳ್ಳಿ. ಕತ್ತರಿಯಿಂದ ಅದನ್ನು ಕತ್ತರಿಸಿ ಹಾಗೂ ಕತ್ತರಿಸಿದ ಭಾಗವನ್ನು ಒಳಗೆ ಒತ್ತಿಡಿ. ಈ ರೀತಿಯಾಗಿ ಅದನ್ನು ಒಳಗೆ ಒತ್ತಿಡಿ. ಬಾಟಲಿಯನ್ನು ದಪ್ಪ ಪ್ಲಾಸ್ಟಿಕ್ದಿಂದ ಮಾಡಿದ್ದರಿಂದ ಒಳಗೆ ದಬ್ಬಲು ಹೆಚ್ಚು ಕಷ್ಟವಾಗಬಹುದು. ಮೆಲ್ಲಗೆ ಅದನ್ನು ಒಳಗೆ ಸರಿಯಾಗಿ ಕೂಡಿಸಿ. ಈಗ ನಮ್ಮ ವಾಯುಭಾರ ಮಾಪಕ ತಯಾರಾದಂತೆಯೇ ಹಾಗೂ ಇದು ಪ್ರಯೋಗಕ್ಕೆ ಸಿದ್ಧವಾಗಿದೆ. ಇದು ಕತ್ತರಿಸಿದ ಬಾಟಲಿ, ಅರ್ಧದಲ್ಲಿ ಕತ್ತರಿಸಿ ಒಳಗೆ ದಬ್ಬಲಾಗಿದೆ. ಬಾಟಲಿಯ ಮುಚ್ಚಳವನ್ನು ಹೊರತೆಗೆದು ಬಣ್ಣದ ನೀರಿರುವ ಪಾತ್ರೆಯಲ್ಲಿ ಬಾಟಲಿಯನ್ನು ಮುಳುಗಿಸಿ ಹೊರತೆಗೆದಾಗ ಕೇವಲ ಅರ್ಧ ಬಾಟಲಿಯಷ್ಟೇ ನೀರು ತುಂಬಿದ್ದನ್ನು ನೀವು ಇಲ್ಲಿ ನೋಡಬಹುದು. ಇದನ್ನೇ ಮತ್ತೆ ನೀರಲ್ಲಿಟ್ಟು ಮೇಲಿನಿಂದ ಮುಚ್ಚಳವನ್ನು ಮುಚ್ಚಿ ಈಗ ಮಾತ್ರ ನೀರು ಮೇಲಿನವರೆಗೆ ಬಂದದ್ದನ್ನು ನೀವು ಗಮನಿಸಬಹುದು. ಇದು ಹೀಗೇಕೆ ಆಗುತ್ತದೆ? ಹೊರಗಿನ ಹವೆಯ ಒತ್ತಡದಿಂದಾಗಿ ನೀರು ಬಾಟಲಿಯ ದಪ್ಪದ ಜಾಗದಲ್ಲಿ ನುಸುಳುವುದು. ಸ್ಟೆರೋಫೋಮ್ದ ಚಿಕ್ಕ ಮಣಿಯನ್ನು ನೀರು ಮೇಲೆ ಇಟ್ಟರೆ ಅದು ಕೂಡ ಪುಟಿದು ಒಳಗೆ ಹೋಗುವುದು. ಈ ರೀತಿಯಾಗಿ ಹವೆಯ ಒತ್ತಡದ ಪರಿಣಾಮವನ್ನು ನೀವು ಕಂಡುಹಿಡಿಯಬಹುದು. ಈಗ ಮುಚ್ಚಳವನ್ನು ಕೂಡಿಸಿದಾಗ ನೀರು ತನ್ನಷ್ಟಕ್ಕೆ ತಾನೇ ಹೊರಬರುವುದು. ಈಗ ಮುಚ್ಚಳ ತೆಗೆದಾಗ ನೀರು ತನ್ನಷ್ಟಕ್ಕೆ ತಾನೇ ಹೊರಬರುವುದನ್ನು ನೀವು ಈಗ ಗಮನಿಸಬಹುದು. ರೇಸ್ಡ್ ಕಾಲಮ್ ಕೂಡ ಹೊರಗಿನ ಹವೆಯ ಒತ್ತಡಕ್ಕೆ ಒಳಗಾಗಿ ನೀರು ಹೊರಬೀಳುವುದು. ಮುಚ್ಚಳವನ್ನು ಹೊರಗೆ ತೆಗೆದಾಗ ಈ ರೀತಿಯಾಗಿ ನೀರು ಹೊರಗೆ ಬಂದದ್ದನ್ನು ನೀವು ಕಾಣಬಹುದು. ಇಲ್ಲಿ ನೀರೆಲ್ಲ ಕೆಳಗೆ ಇಳಿದು ಹೋಗಿದೆ. ಮಕ್ಕಳಿಗೆ ಇದು ಒಂದು ಮೋಜಿನ ಪ್ರಯೋಗ. ನೀರು ಮೇಲಿರುವುದನ್ನು ಹಾಗೂ ಮಣಿ ಮೇಲೆ ಇರುತ್ತದನ್ನು ಇಲ್ಲಿ ಮಕ್ಕಳು ಗಮನಿಸುತ್ತಿದ್ದಾರೆ.